श्री बनशंकरी सामूहिक विवाह वेदिके आश्रय 24ने वर्ष उचित सामूहिक विवाह महोत्सव वर्षवू सह ऐर्पड़ू दिनांक 26/1/2023 गुरुवार नडेसलु वेदिकेयु तीर्मानिसिदे एंदु इंदु माजी बीबीएमपि सदस्यरू हागू विरोध पक्षद नायकराद डाक्टर एएच बसवराजुरवरु प्रेस क्लब नल्लि सुद्दिगोष्ठी नडेसि तिळिसिदरु। तम्मेल्लर सहकारदिंद कळेद 23 वर्षगळ सततवागि श्री बनशंकरी सामूहिक वेदिकेय अडियल्लि श्री बनशंकरी देविय सन्निधानदल्लि 23 वर्ष मुगिसि 24ने वर्षक्के कालिट्टिदे। ई संदर्भदल्लि नम्म वेदिकेय व्यवस्थापकरादंत एच के मुत्तप्प इरुवरु, जे आर् दामोदर नडिदारे, सी मुत्तप्प इदारे, एस के नटराजु, आर् नारायण स्वामी नवेल्ल ओंदु वेदिकेय मुखेण 24ने वर्षद उचित सामूहिक विवाहवन्न 2023 जनवरी 26ने तारीखु ಮಾಡಬೇಕು ಅಂತ ಹೇಳಿ ಈಗಾಗಲೇ ಸಮಯ ದಿನಾಂಕ ನಿಗದಿಗೊಳಿಸಿದೆ। ಅದನ್ನ ವಿವರವಾಗಿ ತಮ್ಮಕೇಣ ರಾಜ್ಯದ ಜನತೆಯಲ್ಲಿ, ನಗರದ ಜನತೆಯಲ್ಲಿ, ಗ್ರಾಮೀಣ ಪ್ರದೇಶದ ಜನತೆಯಲ್ಲಿ ತಮ್ಮಕೇಣ ನೋಂದಾಯಿಸಿಕೊಳ್ಳೋದಕ್ಕೆ ನೋಂದಾಯಿಸಿಕೊಳ್ಳುವಂತ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಇಚ್ಛೆ ಉಳ್ಳಂತ ವಧುವರರು। ಈ ಸಾಮೂಹಿಕ ವಿವಾಹ ಅಂದ್ರೆ ಬಡತನದ ಮಧ್ಯಮ ವರ್ಗದ ಜನಕ್ಕೆ ಒಂದು ಅನುಕೂಲ ಆಗುತ್ತದೆ, ಸಮಾಜ ಸೇವೆಯಲ್ಲಿ ಒಂದು ಅತಿ ಉತ್ತಮವಾದಂತ ಸೇವೆ ಅಂತ ಭಾವಿಸಿ ತಾಯಿಯ ಸನ್ನಿಧಾನದಲ್ಲಿ 24ನೇ ವರ್ಷಕ್ಕೆ ಕಾಲಿಟ್ಟಿದೆ। ಆಸಕ್ತಿ ಉಳ್ಳ ವಧುವರರು ಪೋಷಕರ ಜೊತೆಯಲ್ಲಿ ಬಂದು ಜನವರಿ 20/1/2023 ರೊಳಗಡೆ ನೋಂದಾಯಿಸಿಕೊಳ್ಳಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಆಸಕ್ತಿ ಉಳ್ಳ ವಧುವರರ ಪೋಷಕರಲ್ಲಿ ವಿನಂತಿಯನ್ನು ಮಾಡ್ತೀವಿ। ಭಾಗವಹಿಸುವಂತ ಎಲ್ಲ ವಧುವರರಿಗೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಏನೇನು ಸೌಲತ್ತು ಕೊಡಬೇಕೋ ಎಲ್ಲ ರೀತಿಯ ವ್ಯವಸ್ಥೆ ಮತ್ತೆ ತಾಯಿಯ ಸನ್ನಿಧಾನದಲ್ಲಿ ಊಟದ ವ್ಯವಸ್ಥೆಯನ್ನು ಸಹಿತ ಮಾಡಿದ್ದೀವಿ ಅಂತ ಈ ಸಂದರ್ಭದಲ್ಲಿ ನಿಮ್ಮ ಮಕ್ಕಳ ತಿಳಿಸುತ್ತಾ ಇದು ಸಾಮೂಹಿಕವಾಗಿ ಜಾತಿ ಭೇದ ಮತ ಇಲ್ಲ, ಇದಕ್ಕೆ ಯಾವುದೇ ತರದ ಚಂದ ಉಸಿಲಿ ಇಲ್ಲ, ಯಾವುದೇ ತರದ ರೆಕಮೆಂಡೂ ಇಲ್ಲ। ಯಾರಿಗೆ ಇದಕ್ಕೆ ಭಾಗವಹಿಸಬೇಕು, ಬಡತನದ ಸುಳಿಯಲ್ಲಿ ಸಿಲುಕಬಾರದು, ಸರಳವಾಗಿ ವಿವಾಹ ಹೆಚ್ಚು ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ತಾಯಿಯ ಸನ್ನಿಧಾನದಲ್ಲಿ ನಾವು 99ರಲ್ಲಿ ದಾಮೋದರ ನಾಯ್ಡು ನಾವು ಎಲ್ಲ ಪ್ರಾರಂಭ ಮಾಡಿದ್ದೀವಿ। ಇವತ್ತು ಅದು ಮುಂದುವರಿತಾ ನಮ್ಮ ಮುತ್ತಪ್ಪರು, ನಾರಾಯಣ ಸ್ವಾಮಿ ಅವರು ಇರ್ಬೋದು, ನಸ್ಕೆ ನಟರಾಜ್ ಇರ್ಬೋದು, ನಾವೆಲ್ಲ ಅದು ನಿರಂತರವಾಗಿ ನಡ್ಕೊಂಬರ್ತಾ ಇದೆ। ಇಂಥ ಒಂದು ಸಮಾಜದ ಒಳಿತಿಗೆ, ಬಡತನ ರೇಖೆ ಮಧ್ಯದಲ್ಲಿರ್ತಕ್ಕಂಥ ಜನತೆಗೆ ಇದೊಂದು ತಾಯಿಯ ಸನ್ನಿಧಾನದಲ್ಲಿ ಒಳ್ಳೆ ಕೆಲಸವನ್ನು ಸರಳವಾಗಿ ಭಾಗವಹಿಸಿ ಅವರ ದಾಂಪತ್ಯಕ್ಕೆ ಜೀವನಕ್ಕೆ ಕಾಲಿಡುವಂಥ ಕಾರ್ಯಕ್ರಮಕ್ಕೆ ತಾವೆಲ್ಲ ತಮ್ಮ ಪತ್ರಿಕೆಯಲ್ಲಿ, ಎಲೆಕ್ಟ್ರಾನ್ ಮೀಡಿಯಾದಲ್ಲಿ ಎಲ್ಲ ಒಂದು ಸಂದೇಶವನ್ನು ಕೊಟ್ಟು ನೋಂದಾಯಿಸಿಕೊಳ್ಳೋದಕ್ಕೆ ಇವತ್ತು ಪತ್ರಿಕಾಗೋಷ್ಠಿ ಅಂತಾರಲ್ಲ ಅವೆಲ್ಲ ಬಂದು ತಮ್ಮ ಕೇಣ ಮನವಿ ಮಾಡ್ತಾ ಇದ್ದೀವಿ।